ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ವಿಟಿಯು ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ವಿಟಿಯಿಂದ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಏನಾದರೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡ್ಬೋದು. ಸಬ್ಜೆಕ್ಟ್ ಬಂದುಬಿಟ್ಟು ನ್ಯೂ ಯು ಜಿ ಪ್ರೋಗ್ರಾಮ್ಸ್, ಅಂದರೆ ಯು ಜಿ ಸ್ಟೂಡೆಂಟ್ಸ್ಗಳು ವಿಟಿಯವರಿಗೆ ಒಂದು ಹೊಸ ಪ್ರೋಗ್ರಾಮ್ ತರ್ತಿದ್ದಾರೆ. ಆ ಪ್ರೋಗ್ರಾಮ್ಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದು ಬಂದುಬಿಟ್ಟು ಅಂದರೆ ನಿಮಗೆ 29 ಜೂನ್ 2021 ಒಂದು ಕೌನ್ಸಿಲಿಂಗ್ ಎಜುಕೇಟಿವ್ ಕೌನ್ಸಿಲ್ ಒಂದು ಮೀಟಿಂಗ್ ಮಾಡುತ್ತೆ. ಆ ಮೀಟಿಂಗಲ್ಲಿ ಡಿಸಿಷನ್ ತೊಗೊಂಡಿದ್ದಾರೆ ಈ ಥರ ನಾವು ಹೊಸ ಕೋರ್ಸ್ಗಳು ಆ್ಯಡ್ ಮಾಡ್ತಿದ್ದೀವಿ ಅಂತ. ಬಂದುಬಿಟ್ಟು ಬಿ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಅಂದರೆ ಇಂಜಿನಿಯರಿಂಗಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಾಟಾ ಸೈನ್ಸ್ ಅಂತ ಒಂದು ಹೊಸ ಪ್ರೋಗ್ರಾಮನ್ನು ತರ್ತಿದ್ದಾರೆ. ಅನಂತರ ಬಂದುಬಿಟ್ಟು ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಅದರ ಒಳಗಡೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಅಂತೇಳಿ ಹೊಸ ಕೋರ್ಸ್ನ ಆ್ಯಡ್ ಮಾಡ್ತಿದ್ದಾರೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಒಂದು ಹೊಸ ಕೋರ್ಸ್ನ ಆ್ಯಡ್ ಮಾಡ್ತಿದ್ದಾರೆ. ಇದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಸಿ ಎಸ್ ಸಿ ಐ ಎಸ್ ಸಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಅವರು ಕೂಡ ತಮ್ಮ ಸ್ಯಾಟಿಸ್ಫೈ ಅಕಾಡೆಮಿಕ್ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಆಸ್ ನೋಟಿಫೈಡ್ ಬೈ ಎ ಸಿ ಟಿ ವಿ ಟಿ ಸ್ಟೇಟ್ ಗೌರ್ಮೆಂಟ್. ಅಂದರೆ ತಮ್ಮ ಎಲಿಜಿಬಿಲಿಟಿ ಏನೇನಿದೆ ಅದನ್ನು ಎ ಸಿ ಟಿ ಅಥವಾ ವಿ ಟಿ ಅಥವಾ ಸ್ಟೇಟ್ ಗೌರ್ಮೆಂಟು ಟೈಮ್ ಟು ಟೈಮ್ನ ಎಲಿಜಿಬಿಲಿಟಿನ ನೋಟಿಫೈ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.